Subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಿಮ್ಮ ಕಾಯಿ ಹೋಳಿಗೆ ಹೇಗೆ ಮಾಡೋದು, ಇದು ತೆಂಗಿನಕಾಯಿ ಹಾಕಿಬಿಟ್ಟು ಮತ್ತು ಬೆಲ್ಲ ಹಾಕಿ ಅಂತ ಹೇಳ್ತೀನಿ. ಅದಕ್ಕೆ ನೋಡಿ, 2 ಕಪ್ಪು ಫ್ರೆಶ್ ಗ್ರೇಟೆಡ್ ಕೋಕೋನಟ್ ಅಂದರೆ ತೆಂಗಿನಕಾಯಿನ ಒಂದು ಮಿಕ್ಸಿ ಬೌಲ್ಗೆ ಹಾಕ್ಕೊಂಡು ಅದಕ್ಕೆ 1/2 ಕಪ್ ನೀರು ಹಾಕಿ ಮತ್ತು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಂ ಫೈನ್ ಆಗಿ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಒಂದು ಪ್ಯಾನ್ಗೆ 3-4 ಟೀಸ್ಪೂನ್ಸ್ ನೀರು ಹಾಕಿಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಇಡಿ. ಅದಕ್ಕೆ ಬೆಲ್ಲ ಹಾಕ್ಕೊಳ್ಳಿ 1 ಕಪ್ಪು. ನಾನು ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ ಅದು. ಆಮೇಲೆ ಅದನ್ನು ಚೆನ್ನಾಗಿ ಮೆಲ್ಟ್ ಮಾಡಲಿಕ್ಕೆ ಅಂದರೆ ಕರಗಲಿಕ್ಕೆ ಬಿಡಿ. ನೋಡಿ, ಇವಾಗ ಚೆನ್ನಾಗಿ ಮೆಲ್ಟ್ ಆಗ್ತಾ ಬಂತು. ಈಗ ಮೆಲ್ಟ್ ಆದಮೇಲೆ ಆ ಸಿರಪ್ನ ಇದರಲ್ಲಿ ಪಾಸ್ ಮಾಡ್ಕೊಳ್ಳಿ, ಸ್ಟ್ರೈನರಲ್ಲಿ ಪಾಸ್ ಮಾಡ್ಕೊಳ್ಳಿ. ಯಾಕಂದರೆ ಏನಾದರೂ ಮಣ್ಣು ಕಲ್ಲು ಎಲ್ಲ ಇದ್ರೆ ಹೋಗಬೇಕಲ್ಲ. ಈಗ ನೋಡಿ, ಪಾಸ್ ಆಯಿತು. ಈಗ ಆ ಇದು ಸಿರಪ್ನ ಒಂದು ಪ್ಯಾನ್ಗೆ ಹಾಕ್ಕೊಳ್ಳಿ ಮತ್ತು ಲೋ ಮೀಡಿಯಮ್ ಫ್ಲೇಮಲ್ಲೇ ಇಡಿ. ಈಗ ಅದನ್ನು ಚೆನ್ನಾಗಿ ಇದು ಮಾಡ್ತಾ ಬನ್ನಿ, ಸ್ಟೀರ್ ಮಾಡ್ತಾ ಬನ್ನಿ ಇದರಿಂದ, ಸ್ಪೆಟ್ಲದಿಂದ. ಈಗ ನೋಡಿ, ಅದು ಪಾಕ ಅಂದರೆ ಏನಿಲ್ಲ, ಜಸ್ಟ್ ನೀರಲ್ಲಿ ಒಂದು ಡ್ರಾಪ್ ಹಾಕ್ಬಿಟ್ಟು ನೋಡಿ, ಅದು ಆ ನೀರಲ್ಲಿ ಕರಗಬಾರ್ದು, ಒಂದೇ ಕಡೆ ಇರಬೇಕು. ನೋಡಿ, ಸೇರ್ ಬಂದ್ಬಿಡ್ತು ನೋಡಿದ್ರೆ, ಹಂಗೆ ಆಗಬೇಕಷ್ಟೇ. ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ಅಷ್ಟೇ. ರೌಂಡ್ ಗುಳಿಗೆ ಅದೆಲ್ಲ ಏನೂ ಆಗಬೇಕಂತಿಲ್ಲ, ಅಷ್ಟಾದರೆ ಸಾಕು. ಈಗ ಅದಕ್ಕೆ ನಾವು ರುಬ್ಬಿಟ್ಟಿರುವಂಥ ತೆಂಗಿನಕಾಯಿ ಹಾಕ್ಕೊಳ್ಳಿ. ಮತ್ತು 3-5 ನಿಮಿಷನೂ ಆಗುತ್ತೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು. ಥಿಕ್ ಆಗೋ ತನಕ ನೀವು ಅದನ್ನು ಕಂಬೈನ್ ಮಾಡ್ತಾ ಇರಬೇಕು. ಫ್ಲೇಮ್ ಚೇಂಜ್ ಮಾಡಿಬಿಡಿ. ನೋಡಿ, ಆಯಿತು. ಅದಕ್ಕೆ ಇವಾಗ ಕಾರ್ಡಮಮ್ ಪೌಡ್ರ್ ಹಾಕಿ, ಏಲಕ್ಕಿ ಪೌಡ್ರು, ಮತ್ತು ಈಗ ಅದಕ್ಕೆ ಹುರಿಗಡಲೆ ಪೌಡ್ರು ರೋಸ್ಟ್ ಮಾಡಿ ಪೌಡ್ರ್ ಮಾಡಿ ಇಟ್ಟಿದ್ದೀನಿ, ಅದು 2 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಇದೆಲ್ಲ ಪರಿಮಳಕ್ಕೆ ರುಚಿಗೆ. ಮತ್ತು ಕಸ್ಕಸೆ ಹುರಿದು ಪೌಡ್ರ್ ಮಾಡಿಟ್ಟಿದ್ದೀನಿ, ಅದು 2 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಮತ್ತು 1 ಟೀಸ್ಪೂನ್ ತುಪ್ಪ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಅದನ್ನು ನೀವು ಕೂಲ್ ಆಗಲಿಕ್ಕೆ ಬಿಡಿ, ತಣ್ಣಗಾಗ್ಲಿಕ್ಕೆ ಬಿಡಿ ಚೆನ್ನಾಗಿ. ಇವಾಗ ನೋಡಿ, ಇದು ಗುಳಿಗೆ ಮಾಡಿದ್ದೀನಿ, ಅದರದ್ದು ರೌಂಡ್ ಬಾಲ್ಸ್ ಮಾಡ್ಕೊಳ್ಳಿ. ಲೆಮನ್ ಸೈಜ್ ಬಾಲ್ ಮಾಡಿ ನೋಡಿ, ರೌಂಡ್ ಬಾಲ್ ಮಾಡಿದ್ದೀನಿ, ಪ್ಲೇಟಲ್ಲಿ ಇಡ್ತಾ ಇದ್ದೀನಿ. ಈ ಮೆಜರ್ಮೆಂಟಲ್ಲಿ ನಿಮಗೆ 12-13 ಪೂರಣಪೊಡಿ ಆಗುತ್ತೆ. ಈಗ ನೋಡಿ, ಹೊರಗಿಂದು ಹಿಟ್ಟು ಮಾಡ್ಕೊಳ್ಳೋಣ. ಫೈನ್ ಸೂಜಿ ಹಾಕ್ಕೊಳ್ಳಿ 1/2 ಕಪ್ಪು, ಅದಕ್ಕೆ ಗೋಧಿ ಹಿಟ್ಟು ಹಾಕ್ಕೊಳ್ಳಿ 1/3 ಕಪ್ಪು, ಮಧ್ಯದಲ್ಲಿ ಬೇಕಾದರೆ ನೀವು ಒಂಚೂರು ಸೇರಿಸ್ಕೋಬೋದು. 2 ಪಿಂಚ್ ಸಾಲ್ಟ್ ಹಾಕ್ಕೊಳ್ಳಿ, ಸ್ವಲ್ಪ ಟರ್ಮರಿಕ್ ಪೌಡ್ರ್ ಹಾಕ್ಕೊಳ್ಳಿ, ಮತ್ತು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಕೈಯಿಂದ ಎಲ್ಲನೂ ಮಿಕ್ಸ್ ಆಗೋ ತನಕ. ಈಗ ಅದಕ್ಕೆ ನೀರು ಹಾಕ್ಕೊಳ್ಳಿ, ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟು ಮಾಡ್ಕೊಳ್ಳಿ. ಅಂದರೆ ಒಂದು ಮುದ್ದೆ ಆಗೋ ಹಾಗೆ ಡೌ ಮಾಡ್ಕೊಳ್ಳಿ, ಹೊರಗಿಂದು ಹಿಟ್ಟು ಮಾಡಬೇಕಲ್ಲ ಹಾಗೆ. ಈಗ ಅದನ್ನು ಚೆನ್ನಾಗಿ ಇನ್ನೊಂಚೂರು ನೀರು ಹಾಕಿಬಿಟ್ಟು ನೀವು ಸ್ಟಿಕ್ಕಿ ಡೌ ಮಾಡ್ಕೋಬೇಕು, ಆವಾಗ ಮಾತ್ರ ಅದು ಎಲಾಸ್ಟಿಕ್ ಆಗಿ ಬರುತ್ತೆ ಎಣ್ಣೆ ಹಾಕಿ ನಾವು ಇಟ್ಟರೆ. ಈಗ ಅದಕ್ಕೆ 5 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಅದು ಇದಲ್ವಾ, ಅದು ರವೆ ಅಲ್ವಾ, ಅದು ಸಪೂರ ರವೆ, ಹೋಳಿಗೆ ರವೆ ಅಲ್ವಾ, ಅದು ಸೇರಿ ಬಂದು ಇಲಾಸ್ಟಿಕ್ ಆಗಿ 4-5 ಗಂಟೆ ಇಟ್ಟಮೇಲೆ ತುಂಬ ಚೆನ್ನಾಗಾಗುತ್ತೆ. ಈಗ ನೋಡಿ, ಎಲ್ಲ ಎಣ್ಣೆ ಅಬ್ಸಾರ್ಬ್ ಮಾಡ್ಕೊಂಬಿಡ್ತೀನಿ ನೋಡಿದ್ರ. ಈಗ ಅದಕ್ಕೆ ಇನ್ನೂ 2 ಟೀಸ್ಪೂನ್ 3 ಟೀಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಒಂಥರ ಕೈಯಿಂದನೇ ಅಲ್ಲಿ ಚೆನ್ನಾಗಿ ಸವರ್ಬಿಟ್ಟು ನೀವು ಮುಚ್ಚಿ ಇಟ್ಬಿಡಿ ನೋಡಿ. ಆಮೇಲೆ 4-5 ಅವರ್ಸ್ ರೆಸ್ಟ್ ಮಾಡೋಕ್ಕಿಡಿ, ಆಮೇಲಿಂದ ಮಾಡಿದ್ರೆ ಚೆನ್ನಾಗಿರೋದು ಇದು. ಇವಾಗ ನೋಡಿ, ಎಷ್ಟು ಚೆನ್ನಾಗಿ ಇಲಾಸ್ಟಿಕ್ ಆಗಿಬಿಟ್ಟಿದೆ ಹಿಟ್ಟು ನೋಡಿದ್ರೆ, ನೋಡಿ ಎಷ್ಟು ಚೆನ್ನಾಗಿ ಇಲಾಸ್ಟಿಕ್ ಆಗ್ತದಾಗ್ಬಿಟ್ಟಿದೆ. ಈಗ ಚಿಕ್ಕದು ಒಂದು ಲೆಮನ್ ಇದ್ರದ್ದು ನೆಲ್ಲಿಕಾಯಿ ಸೈಜ್ದು ಮಾಬಲ್ ಸೈಜ್ದು ಡೋ ತೊಗೊಂಡು ಕೈ ಮೇಲೆ ತಟ್ಕೊಂಡು ಅಗಲ ಮಾಡಿ ಸಣ್ಣ ರೊಟ್ಟಿ ಮಾಡಿಬಿಟ್ಟು ಅದರಲ್ಲಿ ಇದನ್ನು ಸ್ಟಫಿಂಗನ್ನು ಇಟ್ಬಿಟ್ಟು ಕಾರ್ನರ್ಸ್ ಎಲ್ಲ ಕ್ಲೋಸ್ ಮಾಡಿ ಹತ್ತಿರ ತೊಗೊಂಬನ್ನಿ. ಅದಕ್ಕೆ ಎಕ್ಸ್ಟ್ರಾ ಡೋ ಏನಿಲ್ಲ, ಅದರಿಂದ ತೆಗಿಬೇಕಂತಿಲ್ಲ. ನಾವು ಅಷ್ಟು ತೊಗೊಳ್ಳೇ ಇಲ್ಲ ಡೋ ಹೊರಗಡೆ ಇದು. ಈಗ ಕೈ ಮೇಲೆ ಪ್ಯಾಕ್ ಮಾಡ್ಕೊಳ್ಳಿ. ಈಗ ಅದು ಪ್ಲಾಸ್ಟಿಕ್ ಅವ್ರ ಮೇಲೆ ನಾವು ನಟಿಸ್ತೀವಲ್ಲ, ಅದ್ರ ಮೇಲೆ ಕೈಯಿಂದ ಚೆನ್ನಾಗಿ ಪ್ಯಾಕ್ ಮಾಡ್ಕೊಳ್ಳಿ ಒಂಚೂರು ಎಣ್ಣೆ ಹಚ್ಕೊಂಡು. ಈಗ ನೋಡಿ, ರಿವರ್ಸ್ ಲಟ್ಟಿಸ್ಬೇಕು ನೀವು. ಆವಾಗ ನಿಮಗೆ ಹಿಟ್ಟು ಅಂದರೆ ನಾವು ಜಾಸ್ತಿ ತೊಗೊಳ್ಳಿಲ್ಲ ಬಿಡಿ, ಕೆಳಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಎಲ್ಲೂ ನಿಮಗೆ ಹೊರಗಡೆ ಹಿಟ್ಟು ಕಾಣಲ್ಲ, ಹೌದಾ? ಎಲ್ಲ ಸ್ಟಫಿಂಗೇ ಕಾಣುತ್ತೆ ನೋಡಿದ್ರ. ನೋಡಿ, ಇವಾಗ ಅದನ್ನು ಇದರಲ್ಲಿ ಹಾಕ್ಕೊಳ್ಳಿ, ಹಾಟ್ ತವಾ ಮೇಲೆ ಹಾಕ್ಕೊಳ್ಳಿ. ಮೀಡಿಯಮ್ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ನೀವು ಮಾಡಬೇಕಾಗತ್ತೆ, ಹೈನಲ್ಲಿ ಇಡಲೇಬೇಡಿ. ಇವಾಗ ನೋಡಿ, ಆಯಿತು. ಒಂದು ಸತಿನೋ 2 ಸತಿ ಫ್ಲಿಪ್ ಮಾಡಿದ ತಕ್ಷಣ ರೊಟ್ಟಿ ಆಗ್ಬಿಡತ್ತೆ, ಇದು ತುಂಬ ಟೈಮ್ ತೊಗೊಳಲ್ಲ. ನೋಡಿ, ಇವಾಗ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಇದು ಯುಗಾದಿ ಪ್ರಯುಕ್ತ ಹಾಕಿರೋದು, ಇರಲಿ, ಪರವಾಗಿಲ್ಲ. ನೋಡಿ, ಎಷ್ಟು ಸಾಫ್ಟು ಕಾಯಿ ಹೋಳಿಗೆ ರೆಡಿ ಆಗಿದೆ ನೋಡಿದ್ರೆ. ಕೈಯಿಂದ ಬ್ರೇಕ್ ಮಾಡಿ ತೋರಿಸ್ತಾ ಇದ್ದೀನಿ, ಎಲ್ಲೂ ಹಿಟ್ಟಿಲ್ಲ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನನ್ನ ಚಾನಲ್ಗೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಲೇಟರ್. ಬೈ.